ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ಸಿಕ್ಸ್ತ್ ಮಾರ್ಚ್ ನಿಂದ ನಿಮ್ಮ ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಇದೆ. ಓಕೆ, ಕನ್ನಡ ವಿಷಯದ ಪೋರ್ಷನ್ನ ಈಗಾಗಲೇ ಕಲಿತಿದ್ದೆ, ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ. ನಾನು ಕನ್ನಡ ಸಬ್ಜೆಕ್ಟ್ ಪೋರ್ಷನ್ ಏನಿರುತ್ತೆ ಅಂದ್ರೆ ಮಿತಾಕ್ಷರಗಳು, ಒತ್ತಕ್ಷರಗಳು, ಎರಡು ವರ್ಣಗಳ ಶಬ್ದಗಳು ಮತ್ತೆ ಮೂರು ವರ್ಣಗಳ ಶಬ್ದಗಳು. तो बच्चों, आपके एग्जाम के लिए जो पोर्शन है उसे मैंने भेज दिया है, तो उसमें लिखा है फर्स्ट गुणिताक्षर, उसके बाद में वत्ताक्षर, टू लेटर्स वर्ड्स एंड थ्री लेटर्स वर्ड्स. ओके, इसमें ही क्वेश्चन आएंगे. ई दिन नावेन माडोण, निम्म ओंदु एग्जाम सलुवागि रिविजन क्लास अन्न नोडोण. तो आज हम रिविजन क्लास लेंगे. तो देख, फर्स्ट नावेन गुणिताक्षर स्टार्ट अंत गुणिताक्षर मेले यी प्रश्न बरबू. तो मल्टिप्लिकेशन में किस तरह के क्वेश्चन आ सकते हैं, एग्जांपल कड़गिन गुणिताक्षर स्वर गुरुतिसी गुरुतिसी बरबू अथवा गुरुतिसी बरी. तो यहाँ पे लिखा है कि नीचे दिए गए हुए गुणिताक्षरों में से स्वरों को आइडेंटिफाई कीजिए, अब लिखिए. ओके, ಈಗಾಗಲೇ ನಿಮಗೆ ಎಲ್ಲ ಗೊತ್ತಿದೆ, ಫಸ್ಟ್ ಕಾಲಮ್ ನಲ್ಲಿ ಇರುವುದೆಲ್ಲ ಹ್ರಸ್ವ ವ್ಯಂಜನಗಳು, ಸೆಕೆಂಡ್ ಕಾಲಮ್ ನಲ್ಲಿ ಇರುವಂತದ್ದು ಸ್ವರಗಳು, ಮತ್ತೆ ಥರ್ಡ್ ಕಾಲಮ್ ನಲ್ಲಿ ಇರುವಂತದ್ದು ಗುಣಿತಾಕ್ಷರಗಳು. ಈಗ ನೀವು ಏನು ಮಾಡಬೇಕು, ಸ್ವರಗಳು ಅಂದ ತಕ್ಷಣ ಸೆಕೆಂಡ್ ಕಾಲಮ್ ನಲ್ಲಿ ಇರುವಂತ ವರ್ಣಗಳನ್ನ ಈ ಕಡೆ ಬರೆಯಬೇಕು. ಓಕೆ, ಈಗ ಈ ಗುಣಿತಾಕ್ಷರದಲ್ಲಿ ನೋಡಿ, ರ ಪ್ಲಸ್ ಇಸ್ ಈಕ್ವಲ್ ಟು ರ. ಇಲ್ಲಿ ಸ್ವರ ಯಾವುದು, ಇದು. ಓಕೆ, ಅದನ್ನ ಇಲ್ಲಿ ಬರೆಯಬೇಕು. ಅದೇ ನೆಕ್ಸ್ಟ್ ಸ್ವರ ಯಾವುದು, ಉ. ಇದಾದ್ಮೇಲೆ ಈ ನೆಕ್ಸ್ಟ್ ಇದರಲ್ಲಿ ರ ಪ್ಲಸ್ ಎ ರೇ, ಸ್ವರ ಯಾವುದು, ಎ. ಅದಾದ ನಂತರ ಡ ಪ್ಲಸ್ ಒ ಡೋ, ಇಲ್ಲಿ ಸ್ವರ ಒ. ನೆಕ್ಸ್ಟ್ ನ ಪ್ಲಸ್ ಔ ನೌ, ಸ್ವರ ಔ. ಓಕೆ, ಈ ರೀತಿ ಮಾಡಬೇಕು, ಸ್ವರಗಳನ್ನ ಬರೆಯಿರಿ ಅಂದಾಗ ಈ ರೀತಿ ಬರೆಯಬೇಕು. ಸೊ ಬಚ್ಚೋ, ಇಸ್ ತರ गुणिताक्षरों में जो स्वर है उनको लिखिए, कहा गया तो इस तरह लिखना है, आइडेंटिफाई नंबर ओएल्स. इस तरह आता है क्वेश्चन, तो आप ओएल्स को ढूंढना है, यानी स्वरों को ढूंढना है और यहाँ पे लिखना है. ढूंढने का कुछ नहीं है, आपको सिर्फ याद रखना है कि फर्स्ट कॉलम दूसरो व्यंजना, सेकेंड कॉलम स्वर और थर्ड कॉलम गुणिताक्षर. अगर आप इतना याद रखोगे तो यहाँ आराम से लिख सकते हो. ಓಕೆ ಚಿಲ್ಡ್ರನ್, ಇನ್ನು ಗುಣಿತಾಕ್ಷರಗಳ ಮೇಲೆ ಈ ರೀತಿ ಕ್ವೆಶ್ಚನ್ ಬರಬಹುದು, ವಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಬಿಟ್ಟು ಒನ್ ಸೈಡ್ ತ ಇನ್ನೊಂದು ಸೈಡ್ ಬ ಅಂತ ಇರುತ್ತೆ. ಓಕೆ, ಈ ಕಡೆ ನೋಡಬಹುದು, ಹ ಪ್ಲಸ್ ಹ, ಹ ಪ್ಲಸ್ ಆ, ಹ ಪ್ಲಸ್ ಇ, ಪ ಪ್ಲಸ್ ಇ, ಪ ಪ್ಲಸ್ ಉ, ಪ ಪ್ಲಸ್ ಉ ಅಂತ ಬರುತ್ತೆ. ಈ ಕಡೆ ಅಂತ ಬರುತ್ತೆ. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ಕಡೆ ಕೊಟ್ಟಿರುವಂತ ವರ್ಣಗಳಿಗೆ ಸರಿ ಹೊಂದುವಂತ ಗುಣಿತಾಕ್ಷರವನ್ನ ನೀವು ಏನ್ ಮಾಡಬೇಕು, ಹೊಂದಿಸಬೇಕು, ಆಮೇಲೆ ಉತ್ತರವನ್ನ ಇಲ್ಲಿ ಬರಬೇಕು. ಸೊ ಬಚ್ಚೋ, ಯಾ ಪೇ ಜೋ ದಿಯಾ ಗಯಾ ಇನ್ ವರ್ಣೋ ಕೋ ದೇಖ್ನಾ ಹೈ, ಅಗರ್ ಇನ್ ದೋನೋ ವರ್ಣೋ ಕೋ ಮಿಲಾನೆ ಸೇ ಕೌನ್ ಸಾ ಜೋ ಗುಣಿತಾಕ್ಷರ ಹೋತಾ ಹೈ ಉಸೆ ಚುನ್ನಾ ಹೈ ಔರ್ ಯಹಾಂ ಪರ್ ಲಿಖ್ನಾ ಹೈ. ಓಕೆ, ಫಸ್ಟ್ ವನ್ ಹ ಪ್ಲಸ್ ಹ ಏನ್ ಬರುತ್ತೆ, ಪ. ಓಕೆ, ಇಲ್ಲಿ ಬರೀಬೇಕು. ಇದಾದ್ಮೇಲೆ ಹ ಪ್ಲಸ್ ಆ ಏನಾಗುತ್ತೆ, ಪ. ಅದನ್ನ ಇಲ್ಲಿ ಬರೀಬೇಕು. ಹ ಪ್ಲಸ್ ಇ ಏನಾಗುತ್ತೆ, ಪಿ. ಅದನ್ನ ಇಲ್ಲಿ ಬರೀಬೇಕು. ಓಕೆ, ಪ
प्लस ईन पी नेक्स्ट प प्लस ऊ पू प प्लस ऊ पू ओके चिल्ड्रन रीति एग्जाम मैथ फॉलोइंग अदन्न रीति बरी इदे गुणिताक्षर बरुत्ते अंत हेळोदिक्के बरोदिल्ल आदरे इदे रीति बरबहुदु आदरे गुणिताक्षर बेरे इरुत्तदे इदंतू मेल्लरिगू ईजी इदे ईगागले कल्तिद्दीरा याव रीति बरीबेकु अंत गोत्तिदे ओके प्राक्टिस माडिद्रे बंदे बरुत्ते ओके चिल्ड्रन गुणिताक्षर संबंध पट्टंते मत्ते याव रीति प्रश्ने बरबहुदु ಕೆಳಗಿನ ಗುಣಿತಾಕ್ಷರಗಳನ್ನು ಪೂರ್ಣಗೊಳಿಸಿರಿ ಕಂಪ್ಲೀಟ್ ದಿ ಮಲ್ಟಿಪ್ಲಿಕೇಶನ್ಸ್ ಓಕೆ ಈ ಕಡೆ ನೋಡ್ಬೋದು ಈಗಾಗಲೇ ನೀವು ಪೋಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಆನ್ಸರ್ ಕೊಟ್ಟಿದ್ದೀರ ಓಕೆ ಕೆಲವೊಬ್ರು ತಪ್ಪು ಕೊಟ್ಟಿದ್ದೀರ ಅದಕ್ಕೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಬೇಕು ಇಲ್ಲಿ ನೋಡಿ ನ ಪ್ಲಸ್ ಅ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಬರೆದಿದ್ದೀರಿ ಓಕೆ ಈಗ ಗುಣಿತಾಕ್ಷರ ನಲ್ಲಿ ಮೂರ್ ಕಾಲಂ ಇರ್ತದೆ ಫಸ್ಟ್ ವ್ಯಂಜನ ಸ್ವರ ಮತ್ತೆ ಗುಣಿತಾಕ್ಷರ ಪ್ರಶ್ನೆಯನ್ನ ನೋಡ್ಬಿಟ್ಟು ಇಲ್ಲಿ ನಾನು ಉಸ್ವ ವ್ಯಂಜನ ಕೊಟ್ಟಿದ್ದೀನಿ ಸ್ವರ ಕೊಟ್ಟಿದ್ದೀನಿ ಈ ಕಡೆ ಏನ್ ಮಾಡಿಲ್ಲ ಗುಣಿತಾಕ್ಷರವನ್ನ ಕೊಟ್ಟಿಲ್ಲ ಅದೇ ಈ ಕಡೆ ನೋಡಿ ಇಲ್ಲಿ ಉಸ್ವ ವ್ಯಂಜನ ಕೊಟ್ಟಿದ್ದೀನಿ ಸ್ವರಗಳನ್ನ ಕೊಟ್ಟಿಲ್ಲ ಗುಣಿತಾಕ್ಷರಗಳನ್ನ ಕೊಟ್ಟಿದ್ದೀನಿ ಈ ಕಡೆ ಎರಡು ಕಡೆ ಬೇರೆ ಈ ಕಡೆ ನಾವು ಬರಿಬೇಕಾದದ್ದು ಗುಣಿತಾಕ್ಷರಗಳನ್ನ ಈ ಕಡೆ ಬರಿಬೇಕಾದದ್ದು ಸ್ವರಗಳನ್ನ ಬಚ್ಚೋ ದೇಖೋ ಕನ್ಫ್ಯೂಸ್ ಮತ್ ಹೋ ಜಾಯೇ ಎಕ್ಸಾಮ್ ಮೇ ಅಗರ್ ಕ್ವೆಶ್ಚನ್ ದೇಖತೆ ಹೋ ತೋ ದೇಖಿಯೇ ಫಸ್ಟ್ ಕಾಲಮ್ ಮೇ ಮೈನೆ ಉಸ್ವ ವ್ಯಂಜನ ಲಿಖಾ ಹೈ ಸೆಕೆಂಡ್ ಕಾಲಮ್ ಮೇ ಸ್ವರೋ ಕೋ ಲಿಖಾ ಹೈ ಲೇಕಿನ್ ಲಾಸ್ಟ್ ಕಾಲಮ್ ಮೇ ಜೋ ಹೈ ಗುಣಿತಾಕ್ಷರಗಳು ನಹೀ ಲಿಖಾ ತೋ ಇಸ್ ಕ್ವೆಶ್ಚನ್ ಮೇ ಹಮೇ ಆನ್ಸರ್ ಕರ್ನಾ ಹೈ ಗುಣಿತಾಕ್ಷರಗಳು ಲಿಖ್ ಕೇ लेकिन यहाँ पे कुछ क्वेश्चन है यहाँ पे थोड़ा सा चेंज मैंने उसव व्यंजन लिखा है स्वरों को नहीं लिखा है और गुणिताक्षरों को लिखा है तो इस क्वेश्चन में हमें आंसर करना है स्वरों को लिख के ओके थोड़े बहुत बच्चे कंफ्यूज हो जाते हैं अगर इस तरह दिया तो भी आप गुणिताक्षर ही लिखते हैं और इस तरह दिया गया तो भी गुणिताक्षर ही लिखते हैं ओके ಫಸ್ಟ್ ಏನ್ ಮಾಡಬೇಕು ಕ್ವೆಶ್ಚನ್ ನ ನೋಡ್ಬಿಟ್ಟು ಯಾವ್ದನ್ನ ಬರ್ದಿಲ್ಲ ಅದನ್ನ ಬರೀ ಈ ಕ್ವೆಶ್ಚನ್ ನಲ್ಲಿ ಗುಣಿತಾಕ್ಷರಗಳನ್ನ ಬರಿಬೇಕು ಈ ಕ್ವೆಶ್ಚನ್ ನಲ್ಲಿ ಸ್ವರಗಳನ್ನ ಬರಿಬೇಕು ಓಕೆ ಯಾವ ರೀತಿ ಇಲ್ಲಿ ನೋಡಿ ನ ಪ್ಲಸ್ ಅ ಏನಾಗುತ್ತೆ ನ ನ ಪ್ಲಸ್ ಆ ನ न प्लस ई नी न प्लस ई नी न प्लस ऊ नू न प्लस ऊ नू न प्लस रू रू ಈ ರೀತಿ ಏನು ಮಾಡ್ತೀವಿ ನಾವು ಈ ಉಸ್ವ ವ್ಯಂಜನ ಸ್ವರವನ್ನ ಕೊಟ್ಟಾಗ ಗುಣಿತಾಕ್ಷರಗಳನ್ನ ಬರಿ ಈಗ ಇಲ್ಲಿ ಸ್ವರಗಳನ್ನ ಬರಿಬೇಕು ಸ್ವರಗಳನ್ನ ಬರಿಬೇಕಾದ್ರೆ ನಾವು ಏನ್ ನೋಡ್ಬೇಕಂದ್ರೆ ಗುಣಿತಾಕ್ಷರವನ್ನ ನೋಡ್ಬೇಕು ಗುಣಿತಾಕ್ಷರವನ್ನ ನೋಡ್ಬೇಕು ಇಲ್ಲಿ ಯ ಇದೆ ಅಂದ್ರೆ ಇಲ್ಲಿ ಏನ್ ಬರಿಬೇಕು ಅ ಈ ಕಡೆ ಯ ಇದ್ರೆ ಇಲ್ಲಿ ಆ ಈ ಇದ್ರೆ ಈ ಈ ಇದ್ರೆ ಈ ಯು ಇದ್ರೆ ಊ ಯು ಇದ್ರೆ ಊ ರ ಇದ್ರೆ ರು ಓಕೆ ಚಿಲ್ಡ್ರನ್ ಇದೇ ರೀತಿ ಎ ए ऐ ओ ओ औ अम अह टिल अह वरेगू बरीबेकु इदु कूड अदे तो बच्चों मैं समझता हूँ कि आपको ये पता चल गया कि गुणित
अंताक्षर लिखना अलग होता है और स्वरों को लिखना अलग होता है। अगर क्वेश्चन देख के आप समझ जाओगे कि गुणिताक्षर पूर्ण गुणिताक्षर फटाफट यहाँ पे लिख दिया, ये सही हो जाए। अगर यहाँ पे भी आप गुणिताक्षर लिखोगे तो गलत हो जाएगा। यहाँ पे जो आप लिखना है स्वरों को ही लिखना है। ओके चिल्ड्रन, ओके गुड, ओके चिल्ड्रन। ಈಗ ನೆಕ್ಸ್ಟ್ ಏನಿದೆ, ವರ್ಣಗಳಲ್ಲಿರುವ ಒತ್ತಕ್ಷರಗಳನ್ನು ಬರೆಯಿರಿ. ಓಕೆ, ಗುರುತಿಸಿ ಬರೆಯಿರಿ. ಐಡೆಂಟಿಫೈ ಅಂದ್ರೆ ಒತ್ತಕ್ಷರಗಳು. ಇಲ್ಲೇನ್ ಮಾಡಿರ್ತೀನಿ ನಾನು, ವರ್ಣವನ್ನು ಕೊಟ್ಟಿರ್ತೀನಿ, ಒತ್ತಕ್ಷರವನ್ನು ಕೊಟ್ಟಿರ್ತೀನಿ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ವರ್ಣವಾದರೆ ಅದರ ಕೆಳಗಡೆ ಚಿಕ್ಕದಾಗಿ ಬರೆದಿರುವಂತದ್ದು ಒತ್ತಕ್ಷರ. ओके तो बच्चों आपको पता है कि यहाँ पे जो लिखा है ये वर्ण है और उसके नीचे छोटा सा लिखा गया है वो है वत्तक्षर। तो आपको सिर्फ इसमें आइडेंटिफाई करना है वत्तक्षर कौन सा और उसे यहाँ पे लिखना है। ओके चिल्ड्रन, ನೀವು ಏನ್ ಮಾಡಬೇಕು ಅಂದ್ರೆ ಇದರಲ್ಲಿ ಇರುವಂತ ವತ್ತಕ್ಷರವನ್ನ ಗುರುತಿಸಬೇಕು ಮತ್ತೆ ಇಲ್ಲಿ ಬರೀಬೇಕು. ಯಾವ ರೀತಿ, ಈಗ ಕ ಅನ್ನೋ ವರ್ಣದಲ್ಲಿ ಅಂತ ಬರೆದಿಲ್ಲಾಗಿ ಇದು ಒತ್ತಕ್ಷರ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಗದಲ್ಲಿ ಒತ್ತಕ್ಷರ ಈ ರೀತಿ ಇಲ್ಲಿ ಇರುತ್ತೆ, ನೀವು ನೋಡ್ಬೇಕು ಚಿಕ್ಕದಾಗಿ ಬರೆದಿರುವಂತದೇ ಒತ್ತಕ್ಷರ ಛ ಇದೆ ಈ ರೀತಿ, ನೆಕ್ಸ್ಟ್ ಜ ಇದೆ ಈ ರೀತಿ ಬರೀತೀರಾ, ತ ಇದೆ ಅನ್ನ ಈ ರೀತಿ, ನೆಕ್ಸ್ಟ್ ಡ ಇದ್ದಾಗ ಈ ರೀತಿ, ಇದರ ಒತ್ತಕ್ಷರ ಇದು ಮತ್ತೆ ಯ. ಓಕೆ, ಅಲ್ಲೇ ಇರುತ್ತೆ, ನೀವು ಏನ್ ಮಾಡ್ಬೇಕು ಅದನ್ನ ಗುರುತಿಸ್ಬೇಕಷ್ಟೇ. ಸೊ ಬಚ್ಚೋ ಕ್ವಶನ್ ಮೇಲೆ ಆನ್ಸರ್ ಚುಪಾ ರಹತಾ ಹೈ, ಲೇಕಿನ್ ಆಪ್ಕೋ ಐಡೆಂಟಿಫೈ ಕರ್ನಾ ಕಿ ವರ್ಣ ಒತ್ತಕ್ಷರ ಕೌನ್ ಸಾ ಹೈ. ಯಾವತ್ತು ನೆನಪಿನಲ್ಲಿ ಇಟ್ಕೋಬೇಕು, ದೊಡ್ಡದಾಗಿ ಬರೆದಿರುವಂತ ಅಕ್ಷರ ವರ್ಣ ಚಿಕ್ಕದಾಗಿ ಬರ್ತೀವಲ್ಲ ಅದು ಒತ್ತಕ್ಷರ. ಓಕೆ, ಇಲ್ಲಿ ಇದ್ದಂತ ಒತ್ತಕ್ಷರವನ್ನೇ ಈ ಬಾಕ್ಸ್ ನಲ್ಲಿ ಬರಿಬೇಕು, ಹೊಸದಾಗಿ ನೀವೇನು ಬರೆಯುವುದಿಲ್ಲ. ಇಲ್ಲಿ ಇದ್ದಂತ ಒತ್ತಕ್ಷರವನ್ನೇ ಇದರಲ್ಲಿ ಸರಿಯಾಗಿ ಬರಿಬೇಕು. ಓಕೆ, ಒಂದ್ಸರ್ತಿ ಒತ್ತಕ್ಷರಗಳನ್ನೆಲ್ಲ ನೋಡ್ಕೊಂಡ್ ಬಿಟ್ರೆ ನಿಮಗಿದು ಅರ್ಥ ಆಗುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಕ್ವಶನ್ ಏನಿರ್ಬಹುದು, ಕೆಳಗಿನ ಶಬ್ದಗಳನ್ನು ಮಾದರಿಯಂತೆ ವಿಂಗಡಿಸಿ. ಈಗಾಗಲೇ ನಾವು ಶಬ್ದಗಳನ್ನ ವಿಂಗಡಿಸುವುದರ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೀವಿ. ಸೊ ಬಚ್ಚೋ ಅವನೇ ಶಬ್ದೋ ಕೋ ಇಸ್ ತರ ಲಿಖನೆ ಕಾ ಪ್ರಾಕ್ಟಿಸ್ ಕಿಯಾ. ತೋ ಯಹಾಂ ಪೆ ಲಿಖಾ ಗಯಾ ಹೈ ಸಾರ್ಟ್ ದ ವರ್ಡ್ಸ್ ಲೈಕ್ ಅ ಪ್ಯಾಟರ್ನ್. ಏಕ್ ಪ್ಯಾಟರ್ನ್ ದಿಯಾ ಗಯಾ ಹೈ, ಉಸೀ ತರ ಇನ್ ಸಭೀ ವರ್ಣೋ ಕೋ, ಇನ್ ಸಭೀ ಶಬ್ದೋ ಕೋ ಲಿಖನಾ ಹೈ. ತೋ ದೇಖಿಯೇ, ಮಾದರಿ ಮೀನ್ಸ್ ಎಕ್ಸಾಂಪಲ್ ದಿಯಾ ಹೈ. ಆಲ ಆಲ ಅನ್ನುವಂತ ಶಬ್ದವನ್ನ ಆ ಪ್ಲಸ್ ಲ ಅಂತ ಬರೆದಿದ್ದಾರೆ. ತೋ ಯಹಾಂ ಪೆ ಬತಾಯಾ ಗಯಾ ಹೈ ಕಿ ಬಚ್ಚೋ ಆಲ ಜೋ ವರ್ಡ್ ಹೈ ಉಸೆ ಆ ಪ್ಲಸ್ ಲ ಲಿಖಾ ಹೈ. ತೋ ಅಭಿ ಆಪ್ಕಾ ಜೋ ಕಾಮ್ ಬನ್ತಾ ಹೈ ಕಿ ಯಹಾಂ ಪರ್ ಜೋ ದಿಯೇ ಗಯೇ ಹೈ ಇನ್ ಶಬ್ದೋ ಕೋ ಇಸಿ ತರ ಲಿಖನಾ. ಈಗ ಆಲ ಇದ್ದದ್ದು ಆ ಪ್ಲಸ್ ಲ ಆದರೆ ಎಲೆ ಏನಾಗುತ್ತೆ, ಇ ಪ್ಲಸ್ ಲೆ. ನೆಕ್ಸ್ಟ್ ಕೋಟ್ ಅನ್ನೋ ಶಬ್ದವನ್ನು ಯಾವ ರೀತಿ ಬರ್ತೀವಿ, ಓ ಪ್ಲಸ್ ಟ. ಗಜ ಅನ್ನುವಂತ ಶಬ್ದವನ್ನ ಗ ಪ್ಲಸ್ ಜ. ನಳ ಶಬ್ದವನ್ನ ನ ಪ್ಲಸ್ ಲ. ಪಟ ಶಬ್ದವನ್ನ ಪ ಪ್ಲಸ್ ಟ. ವನ ಶಬ್ದವನ್ನ ವ ಪ್ಲಸ್ ನ. ಈ ರೀತಿ ಎಲ್ಲ ಶಬ್ದಗಳನ್ನ ಒಟ್ಟಂತ ಶಬ್ದಗಳನ್ನ ವಿಂಗಡಿಸಿ ಬರೆಯಬೇಕು. ಇದು ಎರಡು ವರ್ಣಗಳ ಶಬ್ದಗಳನ್ನ ವಿಂಗಡಿಸಿ ಬರಬೇಕು. ಅದೇ ಅವರು ಮೂರು ವರ್ಣಗಳ ಶಬ್ದಗಳನ್ನ ಕೊಟ್ಟಾಗ ಯಾವ ರೀತಿ ಬರೀಬೇಕು. ಬಚ್ಚೋ ಯಹಾಂ ಪೆ ಜೋ ದಿಯಾ ಗಯಾ ಥಾ ಟೂ ಲೆಟರ್ಸ್ ವರ್ಡ್ಸ್, ಲೇಕಿನ್ ಯಹಾಂ ಪೆ ಜೋ ದಿಯಾ ಗಯಾ ಹೈ ತ್ರೀ ಲೆಟರ್ಸ್ ವರ್ಡ್ಸ್. ಎ ಬಿ ಸಿ ತರ ಲಿಖನಾ ಹೈ, ಕುಛ ಚೇಂಜ್ ನಹೀ,
इन वर्णों के बीच में प्लस चिन्ह लिखना है और शब्द को उसी तरह लिख देना है। इल्ली इरुवंता शब्दवन्नु अदे रीति बरिबेकु आदरे वर्णगळ मध्यदल्लि प्लस चिन्हेयन्नु बरिबेकु नोडि अर्थ इद्रे एनु बरीतीरा अ प्लस र प्लस स ओके नेक्स्ट कमल क प्लस म प्लस ल चरक च प्लस व प्लस क उदय उ प्लस द प्लस य सलग स प्लस ल प्लस ग पदक प प्लस द प्लस क ओके चिल्ड्रन ಈ ರೀತಿ ನೀವು ಏನು ಮಾಡಬೇಕು ಶಬ್ದಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಪ್ರಶ್ನೆ ಬಂದಾಗ ಈ ರೀತಿ ವಿಂಗಡಿಸಿ ಬರೆಯಿರಿ ಎರಡು ವರ್ಣಗಳಿದ್ದಾಗ ಈ ರೀತಿ ಬರೀತೀರಾ ಮೂರು ವರ್ಣಗಳನ್ನು ಕೊಟ್ಟಾಗ ಈ ರೀತಿ ವಿಂಗಡಿಸಿ ಬರೀತೀರಾ ಓಕೆ ಬರೀತೀರಲ್ಲ ಚಿಲ್ಡ್ರನ್ ಏನಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಈಸಿ ಇದೆ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಏನಿರುತ್ತೆ ಕೆಳಗಿನ ವರ್ಣಗಳನ್ನು ಕೂಡಿಸಿ ಶಬ್ದ ಬರೆಯಿರಿ ಈಗಾಗಲೇ ಏನು ಮಾಡಿದ್ರಿ ಶಬ್ದವನ್ನು ವಿಂಗಡಿಸಿ ಬರೆದ್ರಿ ಈಗೇನಿದೆ ಕೆಳಗಿನ ವರ್ಣಗಳನ್ನು ಕೂಡಿಸಿ ಶಬ್ದ ಬರೆಯಿರಿ ತೊಬಟ್ಟು ಯಹಾಂ ಪೆ ಜೋ ವರ್ಣೋ ಕೋ ದಿಯಾ ಗಯಾ ಹೈ ಇನ್ಕೋ ಮಿಲಾ ಕೇ ಶಬ್ದ ಲಿಖನಾ ಹೈ ಓಕೆ ಜೋ ಪಹಲೆ ಹಮ್ನೆ ಕಿಯಾ ಥಾ ಶಬ್ದ ಕೋ ಡಿವೈಡ್ ಕರ್ಕೆ ಲಿಖಾ ಥಾ ಅಭಿ ಜೋ ಹೈ ವರ್ಣೋ ಕೋ ಮಿಲಾ ಕೇ ಶಬ್ದ ಲಿಖನಾ ಹೈ ಓಕೆ ಚಿಲ್ಡ್ರನ್ ಈಗ ನೋಡಿ अ प्लस र इतने इन अंतर बरतीरा अर ई प्लस ली इली उ प्लस ट ग उत ए प्लस ले एले ज प्लस न जना न प्लस र ओके नेक्स्ट अ प्लस र प्लस स इन आगते अरस क प्लस म प्लस ल कमल द प्लस स प्लस र दसर त प्लस ब प्लस ल तबल न प्लस म प्लस न नमन स प्लस म प्लस य समय ओके वर्ड्स के इजी दे आगरे स्वल्प प्रैक्टिस मार देखू तो बच्चों ये वर्ड लिखने के लिए आपको इजी लगेगा लेकिन फिर भी थोड़ा बहुत प्रैक्टिस कर लो ओके चिल्ड्रन इट इज टू एग्जाम ನಲ್ಲಿ ಬರುವಂತ ಪೋರ್ಷನ್ ಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಈ ರೀತಿ ಬರಬಹುದು ಓಕೆ ನಾನು ಈಗಾಗಲೇ ನಿಮಗೆ ಒಂದು ರಿವಿಷನ್ ಪೇಪರ್ ನ ವಾಟ್ಸ್ಆಪ್ ನಲ್ಲಿ ಕಳಿಸಿದ್ದೀನಿ ಅದನ್ನ ನಿಮ್ಮ ಫೇಸ್‌ಬುಕ್ ನಲ್ಲಿ ಏನು ಮಾಡಿ ಒಂದಸಲ ಬರೆತಗೆಯಿರಿ ಓಕೆ ಪೋರ್ಷನ್ ಇರುತ್ತೆ ಆನ್ಸರ್ ನ ಬರೆದುಬಿಟ್ಟು ಅನಂತರ ನೀವು ಏನು ಮಾಡಬಹುದು ಅದನ್ನ ಚೆಕ್ ಮಾಡಿ ನೋಡಬಹುದು ಆನ್ಸರ್ಸ್ ಓಕೆ तो बच्चों मैं इस रिवीजन के लिए एक रिवीजन पेपर जो व्हाट्सएप ग्रुप थ्रू मैंने भेज दिया है वहां पे उसे देखिए और उसे आपके फेसबुक में सॉल्व कीजिए कंटा फेसबुक में सॉल्व कीजिए और आपको पता चलेगा कि किस तरह लिखना है ओके चिल्ड्रन ओके थैंक यू ऑल द बेस्ट चिल्ड्रन